ಅಚಲಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ರಾಸಾಯನಿಕ ಬದಲಾವಣೆಗಳು ನಮ್ಮ ಜೀವನದಲ್ಲಿ ತುಂಬಾ ಮಹತ್ವವಾದವು. ನೋಡಿ ಮಕ್ಕಳೇ, ರಾಸಾಯನಿಕ ಬದಲಾವಣೆ ನಮ್ಮ ಜೀವನದಲ್ಲಿ ತುಂಬಾ ಮಹತ್ವ ಹೊಂದಿದೆ. ಹೇಗೆ ತಿಳ್ಕೊಳ್ಳೋಣ ಬನ್ನಿ. ಈಗ ಎಲ್ಲಾ ಹೊಸ ಪದಾರ್ಥಗಳು ರಾಸಾಯನಿಕ ಬದಲಾವಣೆಯ ಪರಿಣಾಮದಿಂದಲೇ ಉತ್ಪತ್ತಿಯಾದವುಗಳು. ನೋಡಿ ಮಕ್ಕಳೇ, ನಾವು ಎಲ್ಲಾ ಹೊಸ ಪದಾರ್ಥಗಳು ನೋಡ್ತೀವಲ್ಲ, ಅವೆಲ್ಲ ಕೂಡ ಈ ರಾಸಾಯನಿಕ ಬದಲಾವಣೆಯಿಂದ ಉತ್ಪತ್ತಿಯಾದಂತಹ ಹೊಸ ಪದಾರ್ಥಗಳು. ಈ ರಾಸಾಯನಿಕ ಬದಲಾವಣೆಯಿಂದಲೇ ಅವೆಲ್ಲ ಅದರ ಪರಿಣಾಮದಿಂದ ಉತ್ಪತ್ತಿಯಾದವುಗಳು. ಗೊತ್ತಾಯ್ತಾ? ಉದಾಹರಣೆಗೆ, ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾಗುವುದು. ನೋಡಿ ಕೆಳ ಚಿತ್ರ ನೋಡಿ ಮಕ್ಕಳೇ, ಮನುಷ್ಯ ಏನೋ ತಿಂತಾ ಇದ್ದಾನಲ್ವಾ, ಒಂದಾದ್ಮೇಲೆ ಒಂದು ಬೇರೆ ಬೇರೆ ತರದೆಲ್ಲ ತಿಂತಾ ಇದ್ದಾನೆ. ಅದೆಲ್ಲ ಹೋಗುತ್ತೆ? ಅದು ಆಗ್ಲೇ ತಿಳ್ಕೊಂಡಿದೀವಲ್ವಾ, ಬಾಯಿಂದ ತಿನ್ಕೊಂಡ ತಕ್ಷಣ ಅದು ಹೋಗ್ಬಿಟ್ಟು ಜಠರ ಸೇರ್ಕೊಳತ್ತೆ ಅಲ್ವಾ. ನೋಡಿ ಇಲ್ಲಿ ಜಠರ ಸೇರ್ಕೋತಾ ಇದೆ, ಹಳದಿ ಬಣ್ಣದ ಜಠರ ಅಲ್ವಾ, ಅಲ್ಲಿ ಸೇರ್ಕೋತಾ ಇದೆ. ಅಲ್ಲಿಂದ ಮುಂದಿಕ್ಕದು ಸಣ್ಣ ಕರಳು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಆ ಜೀರ್ಣಕ್ರಿಯೆ ಬೇರೆ ಹೊಸ ಹೊಸ ವಸ್ತುಗಳನ್ನು ಉತ್ಪತ್ತಿ ಮಾಡ್ತಾ ಇದೆ ಅಲ್ವಾ. ಅದು ತಿಂತಾ ಇದ್ದಂಗೆ ಅದು ಜಠರಕ್ಕೆ ಹೋಗ್ತಾ ಇರುತ್ತೆ, ಜಠರಿಂದ ಕರಳಿಗೆ ಹೋಗ್ತಾ ಇದೆ. ಈ ರೀತಿಯಲ್ಲಿ ಹೊಸ ವಸ್ತುಗಳು ಉತ್ಪತ್ತಿ ಆಗ್ತಾನೆ ಇರುತ್ತೆ ಅಲ್ವಾ ಮಕ್ಕಳೇ. ಹಣ್ಣುಗಳು ಮಾಗುವುದು. ನೋಡಿ ಕೆಡೆ ಚಿತ್ರ ಗೊತ್ತಾಗುತ್ತೆ, ಎಡಗಡೆಯಿಂದ ಬಲಗಡೆ ನೋಡ್ಕೊಂಬನ್ನಿ. ಎಡಗಡೆ ಅದು ಬಾಳೆ ಕಾಯಿ ತರ ಇದೆ ಅಲ್ವಾ, ಆಮೇಲೆ ದಿನ ದಿನ ಅದ್ರ ಬದಲಾವಣೆ ಹಿಂಗಾಗ್ತಾ ಇದೆ ನೋಡಿ. ಸ್ವಲ್ಪ ಬಣ್ಣ ಬದಲಾಗುತ್ತೆ, ಸ್ವಲ್ಪ ಹಳದಿಗೆ ತಿರುಗತ್ತೆ, ಆಮೇಲೆ ಇನ್ನು ಸ್ವಲ್ಪ ಹಳದಿಗೆ ತಿರುಗತ್ತೆ, ಕೊನೆಗೆ ಬರ್ತಾ ಬರ್ತಾ ಚುಕ್ಕೆ ಬಂದಿದೆ ಅಲ್ವಾ ಬಾಳೆಹಣ್ಣ ಮೇಲೆ. ಈ ರೀತಿ ಹಣ್ಣು ಆಗ್ತಾ ಇದೆ, ಬಾಳೆಕಾಯಿಂದ ಬಾಳೆ ಹಣ್ಣಾಗ್ತಾ ಇದೆ. ಇದು ಒಂದು ರಾಸಾಯನಿಕ ಪರಿಣಾಮ ಅಲ್ವಾ ಮಕ್ಕಳೇ, ಹೊಸ ವಸ್ತು ಇಲ್ಲಿ ಉತ್ಪತ್ತಿಯಾಗಿದೆ. ದ್ರಾಕ್ಷಾರಸದ ಹುದುಗುವಿಕೆ. ಈ ದ್ರಾಕ್ಷಾರಸ ಕೆಳಗೆ ಕಾಣ್ತಾ ಎಡಗಡೆ ಭಾಗದಲ್ಲಿ ಮಕ್ಕಳೇ, ಅದನ್ನ ನೀವು ಆ ಲೋಟದಲ್ಲಿ ಹಾಗೆ ಬಹಳ ಕಾಲ ಹಂಗೆ ಇಟ್ಬಿಟ್ರೆ ಆ ಹುದುಗ್ ಬರುತ್ತೆ ಅದರಲ್ಲಿ. ಅಂದ್ರೆ ಮೇಲ್ಗಡೆ ನೋಡಿ, ನೊರೆ ನೊರೆ ತರ ಬಲಗಡೆ ಚಿತ್ರ ನೋಡಿ ಕಾಣ್ತಾ ಇದೆ ನಿಮಗೆ, ಈ ದ್ರಾಕ್ಷಾರಸನೇ ಹುದುಗುವಿಕೆ ಬರೋದು. ಇದು ಕೂಡ ಒಂದು ರಾಸಾಯನಿಕ ಬದಲಾವಣೆ. ಗೊತ್ತಾಗ್ತಿದ್ಯಾ ಮಕ್ಕಳೇ? ಇತ್ಯಾದಿ ಬದಲಾವಣೆಗಳು ಸರಣಿ ರಾಸಾಯನಿಕ ಕ್ರಿಯೆಗಳಿಂದ ನಡೆಯುತ್ತವೆ. ಇಲ್ಲಿ ಕೇವಲ ಒಂದೇ ಒಂದು ರಾಸಾಯನಿಕ ಕ್ರಿಯೆ ಇರಲ್ಲ, ಹಲವಾರು ರಾಸಾಯನಿಕ ಕ್ರಿಯೆ ಸರಣಿಯಿಂದ ನಡೆಯುತ್ತೆ, ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ನಡೀತಾ ಇರುತ್ತೆ. ಹಾಗಾಗಿ ಸರಣಿ ರಾಸಾಯನಿಕ ಕ್ರಿಯೆಗಳಿಂದ ಈ ಎಲ್ಲ ಬದಲಾವಣೆಗಳಾಗುತ್ತೆ. ಕೆಳಗಡೆ ಇನ್ನೊಂದು ಉದಾಹರಣೆ ಕೊಟ್ಟಿದೆ ನೋಡಿ ಮಕ್ಕಳೇ, ಏನದು, ಎಡಗಡೆ ಭಾಗದಲ್ಲಿ ಇಡ್ಲಿ ಅಥವಾ ದೋಸೆ ಹಿಟ್ಟು ಅಲ್ವಾ, ಅದನ್ನು ಕಡೆ ನೀವು ರಾತ್ರಿ ಹಂಗೆ ಮನೇಲಿ ಇಟ್ಟಿದ್ರೆ ನಿಮ್ಮ ಅಮ್ಮನ ಕೇಳಿ ಏನಾಗುತ್ತೆ, ಮಾರನೇ ದಿವಸ ನೀವು ಬಲಗಡೆ ಚಿತ್ರ ನೋಡಿ, ಅದರಲ್ಲಿ ಹುದುಗ್ ಬಂದಿರುತ್ತೆ. ಅಂದ್ರೆ ಅದು ಎತ್ತರಕ್ಕಾಗಿರುತ್ತೆ, ಒಳಗಡೆ ಒಳ್ಳೆ ಗುಳ್ಳೆ ಗುಳ್ಳೆ ತರ ಸೇರ್ಕೊಂಡಿರುತ್ತೆ ಅಲ್ವಾ ಮಕ್ಕಳೇ. ಇದಕ್ಕೆ ಹುದುಗ್ ಬರೋದು ಅಂತೀವಲ್ಲ ಹಿಟ್ಟು, ಇದು ಕೂಡ ಒಂದು ರಾಸಾಯನಿಕ ಬದಲಾವಣೆ. ಗೊತ್ತಾಯ್ತಾ? ಒಂದು ಔಷಧಿಯು ವಿವಿಧ ರಾಸಾಯನಿಕ ಕ್ರಿಯೆಗಳ ಒಂದು ಸರಪಳಿಯ ಅಂತಿಮ ಉತ್ಪನ್ನ. ನೀವು ಎಡಗಡೆ ಭಾಗ ನೋಡಿ ಮಕ್ಕಳೇ ಚಿತ್ರ, ಅದು ಔಷಧಿ ಅಲ್ವಾ, ಬೇರೆ ಬೇರೆ ಮಾತ್ರೆಗಳಿದೆ ಅಲ್ಲಿ ಅಲ್ವಾ. ಇವೆಲ್ಲ ಔಷಧಿ ಹೆಂಗ್ ತಯಾರಿಸ್ತಾರೆ ಅಂದ್ರೆ, ವಿವಿಧ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ, ಅದರಲ್ಲಿ ನಮ್ಗೆ ಕೊನೆಯಲ್ಲಿ ಸಿಗುವಂತ ಉತ್ಪನ್ನ ಯಾವುದು, ಅದೇನೆ ಈ ನಮ್ಗೆ ಬೇಕಾದಂತ ಔಷಧಿ. ಗೊತ್ತಾಯ್ತಾ? ಈ ಔಷಧಿ ಏನಾಗುತ್ತೆ, ಹಾಗಾಗಿ ಆ ಸರಳಿ ರಾಸಾಯನಿಕ ಕ್ರಿಯೆಗಳು ಒಂದಾದ್ಮೇಲೆ ನಡೀತಾ ಇರುತ್ತೆ ಇಲ್ಲಿ, ಅವೆಲ್ಲ ನಡೆದ್ಮೇಲೆ ಕೊನೆಯಲ್ಲಿ ನಮ್ಗೆ ಔಷಧಿ ಅಂತ ಉತ್ಪನ್ನ ಸಿಗುತ್ತೆ. ಗೊತ್ತಾಗ್ತಿದೆ ಮಕ್ಕಳೇ? ಅಲ್ಲಿ ನೋಡಿ ಕೆಳಗಡೆ ಚಿತ್ರದಲ್ಲಿ ಯಾರೋ ಅದನ್ನ ಔಷಧಿ ತಯಾರಿಸ್ಬಿಟ್ಟು ಅದಕ್ಕೆ ಏನೇನು ಹಾಕ್ಬೇಕು, ಹೆಂಗ್ ಮಾಡ್ಬೇಕು ಅಂತೆಲ್ಲ ಅವರು ಯೋಚನೆ ಮಾಡಿ ಬರಿತಾ ಇರೋ, ಇದಕ್ಕೆಲ್ಲ ಆ ಒಂದು ಸೂತ್ರಗಳೆಲ್ಲ ಬರಿತಾ ಇದೆ. ಕಾಣ್ತಾ ಇದೆ ಮಕ್ಕಳೇ ನಿಮ್ಗಲ್ಲಿ? ಪ್ಲಾಸ್ಟಿಕ್ ಔಷಧಿ ಒಂದೇ ಅಲ್ಲ, ಈಗ ಪ್ಲಾಸ್ಟಿಕ್ ನೋಡಿ ಮೇಲ್ಗಡೆ ಎಡಗಡೆ ಚಿತ್ರದಲ್ಲಿ ವಿವಿಧ ರೀತಿಯ ಬಟ್ಲ್ಗಳಿರ್ಬೋದು, ಡಬ್ಬಗಳಿರ್ಬೋದು, ಬಾಟ್ಲ್ಗಳಿರ್ಬೋದು ಅಲ್ವಾ. ಕೆಳ ಚಿತ್ರ ನೋಡಿ, ಈ ಪ್ಲಾಸ್ಟಿಕ್ ಅನ್ನು ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಕೂಡ ಬಳಸ್ತೀವಿ ಅಲ್ವಾ. ಇವೆಲ್ಲಾನು ಪ್ಲಾಸ್ಟಿಕ್ ಅನ್ನೋದು ಒಂದೇ ಒಂದು ರಾಸಾಯನಿಕ ಕ್ರಿಯೆ ಸಿಗಲ್ಲ, ಸರಣಿ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ ಒಂದಾದ್ಮೇಲೊಂದು, ಅವುಗಳಲ್ಲಿ ಕೊನೆಯದಾಗಿ ನಮ್ಗೆ ಈ ಉತ್ಪನ್ನ ಸಿಗುತ್ತೆ. ಅರ್ಥ ಆಗ್ತಿದ್ಯಾ ಮಕ್ಕಳೇ? ಮತ್ತು ಡಿಟರ್ಜೆಂಟ್. ಡಿಟರ್ಜೆಂಟ್ ಅಂದ್ರೆ ಏನು ಮಕ್ಕಳೇ,
ಹಾ, ಬಟ್ಟೆ ಒಗಿತೀವಲ್ಲ ಅದಕ್ಕೆ ಬಳಸುವಂತ ಪುಡಿ ಆಗಿರ್ಬೋದು, ಸಾಬೂನು ಆಗಿರ್ಬೋದು, ಆ ಬಟ್ಟೆ ಒಗೆಯುವಂತ ಸಾಬೂನು, ಇವುಗಳು ಕೂಡ ಈ ಸರಣಿ ರಾಸಾಯನಿಕ ಕ್ರಿಯೆಯಲ್ಲಿ ಕೊನೆಯಲ್ಲಿ ಉತ್ಪನ್ನವಾಗಿ ಸಿಗುತ್ತೆ. ಈ ತರಹದ ಹೊಸ ಪದಾರ್ಥಗಳು ರಾಸಾಯನಿಕ ಕ್ರಿಯೆಗಳಿಂದಲೇ ಉತ್ಪಾದಿತವಾಗಿವೆ. ಈ ಹೊಸ ಪದಾರ್ಥ ನಮ್ಗೆ ಹೆಂಗ್ ಸಿಕ್ತು ನಮ್ಗೆ? ಆ ವಿವಿಧ ರಾಸಾಯನಿಕ ಕ್ರಿಯೆಗಳು ನಡೆದಾಗ ನಮ್ಗೆ ಈ ರೀತಿಯ ಉತ್ಪನ್ನಗಳು ಸಿಕ್ತು ಅಲ್ವಾ? ಕೊನೆಯಲ್ಲಿ ಸಿಕ್ತು, ಹಲವಾರು ಸರಣಿ ರಾಸಾಯನಿಕ ಕ್ರಿಯೆಗಳಿಂದ ನಮ್ಗೆ ಕೊನೆಯಲ್ಲಿ ಈ ಉತ್ಪನ್ನ ಸಿಕ್ಕಿದೆ ಅಲ್ವಾ? ಚಿತ್ರ ನೋಡಿ ಗೊತ್ತಾಗ್ತಿದೆ ಅಲ್ಲಿ. ಈ ಡಿಟರ್ಜೆಂಟ್ ಅಂದ್ರೆ ಬಟ್ಟೆ ಒಗೆಯಕ್ಕೆ ಉಪಯೋಗಿಸ್ತಾರೆ, ಅಲ್ಲಿ ಅದ್ರ ಬಗ್ಗೆ ಅವರು ಸಂಶೋಧನೆ ಮಾಡಿ ಯಾವ್ಯಾವ ರಾಸಾಯನಿಕ ಬೆರೆಸ್ಬೇಕು, ಹೆಂಗೆ ನಡೆಯುತ್ತೆ ರಾಸಾಯನಿಕ ಕ್ರಿಯೆ, ಅದೆಲ್ಲ ಅಲ್ಲಿ ನೋಡ್ತಾ ಇದ್ದಾರೆ ಅಲ್ವಾ? ವಾಸ್ತವವಾಗಿ ಪ್ರತಿಯೊಂದು ಉಪಯುಕ್ತ ಹೊಸ ಪದಾರ್ಥವೂ ರಾಸಾಯನಿಕ ಬದಲಾವಣೆಗಳ ಅಧ್ಯಯನದಿಂದಲೇ ಸಂಶೋಧನೆಗೊಂಡಿದೆ. ನೋಡಿ ಮಕ್ಕಳೇ, ವಾಸ್ತವವಾಗಿ ನಾವು ಬಳಸುವಂಥ ಪ್ರತಿಯೊಂದು ಉಪಯುಕ್ತ ಹೊಸ ಪದಾರ್ಥ ಇದೆಯಲ್ಲ, ಅವೆಲ್ಲವೂ ಕೂಡ ಈ ರೀತಿಯ ರಾಸಾಯನಿಕ ಬದಲಾವಣೆಗಳ ಅಧ್ಯಯನ, ಅದನ್ನು ಅಧ್ಯಯನ ಮಾಡ್ತಾರೆ. ಅಂದರೆ ಈ ಥರ ಬದಲಾವಣೆ ಆದರೆ ನಿಮ್ಗೆ ಏನು ಸಿಗುತ್ತೆ ಉತ್ಪನ್ನ, ಅದನ್ನು ಮತ್ತೆ ಇನ್ನೊಂದು ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದ್ರೆ ಅವಾಗ ಏನು ಉತ್ಪನ್ನ ಸಿಗುತ್ತೆ, ಈ ರೀತಿ ಅಧ್ಯಯನ ಮಾಡಿ ಆ ಸಿಗುವಂಥ ಹೊಸ ಉತ್ಪನ್ನ ಎಲ್ಲವೂ ಕೂಡ ಈ ಥರ ರಾಸಾಯನಿಕ ಬದಲಾವಣೆಗಳಿಂದಲೇ ಸಿಗುತ್ತೆ ನಮಗೆ. ಗೊತ್ತಾಗ್ತಿದ್ಯಾ ಮಕ್ಕಳೇ? ನೋಡಿ ಕಡೆ ಸಂಶೋಧನೆ ನಡೆಸ್ತಾ ಇದ್ದಾರೆ, ಈ ಥರ ಯಾವ ರಾಸಾಯನಿಕ ಯಾವ ರಾಸಾಯನಿಕ ಬೆರೆಸಿದ್ರೆ ನಾವು ಅದು ಯಾವ ರೀತಿ ಅದು ಕ್ರಿಯೆಗೊಳಗಾಗುತ್ತೆ, ಏನು ಉತ್ಪನ್ನ ಸಿಗುತ್ತೆ, ಅದನ್ನೆಲ್ಲ ಅವರು ಅಧ್ಯಯನ ಮಾಡಿ ಈ ಥರ ನಮಗೆ ಕೊನೆಗೆ ಉತ್ಪನ್ನಗಳು ಸಿಕ್ಕಿವೆ. ಹೊಸದಾಗಿ ಆವಿಷ್ಕಾರ ಮಾಡಿರೋ ಉತ್ಪನ್ನಗಳು ಸಿಕ್ಕಿದೆ ಅಲ್ವಾ? ರಾಸಾಯನಿಕ ಬದಲಾವಣೆಯಲ್ಲಿ ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥಗಳು ಉತ್ಪತ್ತಿಯಾಗುತ್ತವೆ ಎಂಬುದನ್ನು ನಾವು ನೋಡಿದೆವು. ನಾವೀಗಲೇ ತಿಳ್ಕೊಂಡಿದ್ದೀವಲ್ವಾ, ರಾಸಾಯನಿಕ ಕ್ರಿಯೆಗಳಲ್ಲಿ ಒಂದು ಅಥವಾ ಹೆಚ್ಚು ಹೊಸ ವಸ್ತುಗಳು ಉತ್ಪತ್ತಿಯಾಗುತ್ತೆ. ಈ ಕೆರೆ ಚಿತ್ರ ಯಾವ್ದು ಉದಾಹರಣೆ ಮಕ್ಕಳೇ? ಅದು ಆ ಮ್ಯಾಗ್ನೇಷಿಯಂ ತಂತಿ ಸುಡೋದು ಅಲ್ವಾ? ಸುಟ್ಟಾಗ ನಮ್ಗೆ ಆ ಪುಡಿ ಬೂದಿ ಕೆಳೆ ಹೊಸ ಉತ್ಪನ್ನವಾಗಿ ಸಿಕ್ತು ಅಲ್ವಾ? ಜ್ಞಾಪಕ ಇದೆ ನಿಮ್ಗೆ? ಹೊಸ ಉತ್ಪನ್ನಗಳ ಜೊತೆಗೆ ರಾಸಾಯನಿಕ ಬದಲಾವಣೆಯು ಈ ಕೆಳಗಿನವುಗಳನ್ನು ಒಳಗೊಂಡಿರಬಹುದು. ಆ ಹೊಸದಾದ ಉತ್ಪನ್ನ ಸಿಗೋದು ಒಂದೇ ಅಲ್ಲ, ಈ ಪ್ರತಿಯೊಂದು ರಾಸಾಯನಿಕ ಕ್ರಿಯೆಯಲ್ಲಿ ಈ ಕೆಳಕೆಳು ಅಂಶಗಳು ಕೊಟ್ಟಿದೆ, ಅದನ್ನ ಒಳಗೊಂಡಿರಬಹುದು. ಏನ ಅಂಶಗಳು ನೋಡೋಣ ಬನ್ನಿ. ಈಗ ಉಷ್ಣ, ಬೆಳಕು ಅಥವಾ ಇತರ ಯಾವುದೇ ವಿಕಿರಣ, ಉದಾಹರಣೆಗೆ ಅತಿ ನೇರಳೆ ಆಗಿರ್ಬೋದು, ಇವುಗಳು ಬಿಡುಗಡೆಯಾಗಬಹುದು ಅಥವಾ ಹೀರಿಕೆಯಾಗಬಹುದು. ನೋಡಿ ಮಕ್ಕಳು, ಎಷ್ಟೋ ರಾಸಾಯನಿಕ ಕ್ರಿಯೆಗಳಲ್ಲಿ ಉಷ್ಣ, ಬೆಳಕು ಇವು ಕೆಲವು ಕಡೆ ಏನಾಗುತ್ತೆ ಅಲ್ಲಿ ಬಿಡುಗಡೆ ಆಗುತ್ತೆ. ರಾಸಾಯನಿಕ ಕ್ರಿಯೆ ನಡೆದಾಗ ಕೆಲವು ಕಡೆ ಇದು ಉಷ್ಣ ಅಥವಾ ಇದನ್ನ ಹೀರಿಕೆ ಕೂಡ ಮಾಡ್ಕೊಳ್ಳುತ್ತೆ ರಾಸಾಯನಿಕ ಕ್ರಿಯೆಗಳು. ಗೊತ್ತಾಯ್ತಾ? ಅವುಗಳ ಬಗ್ಗೆ ಉದಾಹರಣೆಗಳು ನೀವು ಮುಂದಿನ ತರಗತಿಯಲ್ಲಿ ತಿಳ್ಕೋತೀರಾ. ಈ ರೀತಿ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ, ಬೆಳಕು ಹಾಗೆ ಅದೇ ರೀತಿ ಬೇರೆ ಬೇರೆ ವಿಕಿರಣ. ವಿಕಿರಣ ಅಂದ್ರೇನು? ಬೇರೆ ಬೇರೆ ರೀತಿಯ ಕಿರಣಗಳು. ಈಗ ಉದಾಹರಣೆಗೆ ಅತಿನೇರಳೆ, ಅತಿನೇರಳೆ ಒಂದು ವಿಕಿರಣ. ಈ ರೀತಿಯ ವಿಕಿರಣ ಕೂಡ ಬಿಡುಗಡೆ ಆಗುತ್ತೆ ರಾಸಾಯನಿಕ ಕ್ರಿಯೆಗಳಲ್ಲಿ. ಚಿತ್ರ ನೋಡ್ಕೋತಾ ಬನ್ನಿ ಮಕ್ಕಳೇ. ಮೊದಲು ಎಡಭಾಗದಲ್ಲಿ ನೋಡಿ, ಅದೇನೋ ಮಾಡಿದಾಗ ಅಲ್ಲಿ ಕೆಳಗಡೆ ಒಂಥರ ಅದು ಪ್ರಕಾಶಮಾನವಾಗಿ ಹೊಳಿತಾ ಇದೆ ಅಲ್ವಾ? ಇಲ್ಲಿ ಬೆಳಕು ಅಲ್ವಾ? ಕೆಳಗಡೆ ಅದ್ರಲ್ಲಿ ನೋಡಿ ಬೀಕರ್ ಮೇಲ್ಗಡೆ ಅಲ್ಲಿ ಉಷ್ಣ, ಬಹುಶಃ ಅದು ಉಷ್ಣ ಇರ್ಬೋದು, ಕಾಣಿಸ್ತಿಲ್ಲ ಗೊತ್ತಾಗ್ತಿಲ್ಲ, ಅಂದರೆ ಅಷ್ಟು ಬಿಸಿ ಆಗಿದೆ ಅದು ಅಲ್ವಾ? ಒಂಥರ ಕುದಿತಾ ಇದೆ ಅದು ಅಲ್ವಾ? ಈ ರೀತಿಯ ಬದಲಾವಣೆ ಆಗುತ್ತೆ. ಈ ಕಡೆ ಬಲಗಡೆ ನೋಡಿ ಕೆಳಗಡೆ ಅಲ್ಲಿ ಯಾವುದೋ ರೀತಿಯ ಒಂದು ವಿಕಿರಣ ಇರ್ಬೋದು ಅಥವಾ ಒಂದು ರೀತಿಯ ಹೊಗೆ ಇರ್ಬೋದು, ಅವೆಲ್ಲ ಅಲ್ಲಿ ಬಿಡುಗಡೆ ಆಗ್ತಾ ಇದೆ, ಆ ಪ್ರಣಾಳದಿಂದ ಹೊರಡೆ ಬರ್ತಾ ಇದೆ ಅಲ್ವಾ ಮಕ್ಕಳೇ? ಈ ರೀತಿ ಪ್ರತಿಯೊಂದು ರಾಸಾಯನಿಕ ಕ್ರಿಯೆಗಳಲ್ಲಿ ಉಷ್ಣ, ಬೆಳಕು ಅಥವಾ ವಿಕಿರಣಗಳು ಕೆಲವು ಕಡೆ ಬಿಡುಗಡೆ ಆಗುತ್ತೆ, ಇನ್ ಕೆಲವರಲ್ಲಿ ಹೀರಿಕೆ ಕೂಡ ಆಗುತ್ತೆ. ಶಬ್ದ ಉತ್ಪತ್ತಿಯಾಗಬಹುದು. ನೋಡಿ ಮಕ್ಕಳೇ, ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ಶಬ್ದ ಕೂಡ ಉತ್ಪತ್ತಿಯಾಗುತ್ತೆ. ನೀವು ಮುಂಚೆ ಒಂದು ಮಾಡಿದಲ್ಲ ರಾಸಾಯನಿಕ ಜ್ಞಾಪಕ ಇದೆಯಾ? ನೀವು ಅದರಲ್ಲಿ ವಿನೆಗರ್ಗೆ ಏನು ಮಾಡಿದ್ರಿ, ಅಡುಗೆ ಸೊಡನ ಬೆರೆಸಿದ್ರಿ ಅಲ್ವಾ ಮಕ್ಕಳೇ? ಅವಾಗ ನಿಮ್ಗೇನು ಸಿಕ್ತು? ಹಾಂ, ಅಲ್ಲಿ ನಿಮಗೆ ಬುರು ಬುರು ಶಬ್ದ ಬಂತು. ಶಬ್ದ ಬಂದು ಆ ಅನಿಲದ ಗುಳ್ಳೆಗಳು ಹೊರಡೆ ಬಂತು ಅಲ್ವಾ? ಆ ಶಬ್ದ ಕೂಡ ಅದೊಂದು ಈ ರಾಸಾಯನಿಕ ಕ್ರಿಯೆಯಿಂದ ಆದಂತಹ ಒಂದು ಉತ್ಪತ್ತಿ ಅಲ್ವಾ? ಅದನ್ನು ಇಲ್ಲಿ ನೋಡಿ ಕೆಳ ಚಿತ್ರದಲ್ಲಿ ಕೊಟ್ಟಿದ್ದೆ. ಅದೇ ರೀತಿ ಯಾವುದೋ ಪ್ರಣಾಳಕ್ಕೆ ನಾವು ಬುರುಡೆ ಹಾಕ್ಬಿಟ್ಟು ಅದರ ಒಂದು ಇನ್ನೊಂದು ವಸ್ತುವನ್ನು ಬೆರೆಸಿದಾಗ ಆ ಪ್ರಣಾಳದೊಳಗಡೆ ಒಂದು ಅನಿಲ ಉತ್ಪತ್ತಿಯಾಗಿದೆ. ಈಗ ನೀವು ಆ ಬುರುಡೆ ತೆಗೆದುಬಿಟ್ಟು ಆ ಮೇಲ್ಗಡೆ ಪ್ರಣಾಳ ಮೇಲ್ಗಡೆಗೆ ಎರಡನೇ ಚಿತ್ರ ನೋಡಿ ಗೊತ್ತಾಗುತ್ತೆ ನಿಮಗೆ, ಒಂದು ಹೊತ್ತಿಸಿದ ಒಂದು ಕಡ್ಡಿ, ಬೆಂಕಿ ಕಡ್ಡಿ. ಅದನ್ನ ನೀವು ನಿಧಾನಕ್ಕೆ ಅದತ್ತ ತಂದರೆ ಬೆಂಕಿ ಕಡ್ಡಿ ಏನಾಗುತ್ತೆ ಅಲ್ಲಿ, ಹಾಂ ಕೊಟ್ಟಿದೆ ನೋಡಿ ಪಾಪ್ ಅಂತ, ಆ ರೀತಿ ಶಬ್ದದೊಂದಿಗೆ ಬೆಂಕಿ ನಂದೋಗುತ್ತೆ.
ಅಂದ್ರೆ ಒಳಗಡೆ ಅನಿಲ ಇರುತ್ತಲ್ಲ ಯಾವುದೋ ಅನಿಲ, ಅದು ಈ ಬೆಂಕಿನ ನಂದಿಸ್ತಾ ಇದೆ. ಜೊತೆಗೆ ಅಲ್ಲಿ ಶಬ್ದ ಕೂಡ ಪಾಪ್ ಅಂತ ಶಬ್ದ ಕೂಡ ಬರ್ತಾ ಇದೆ ಇಲ್ಲಿ. ಈ ರೀತಿ ಶಬ್ದ ಕೂಡ ಬಿಡುಗಡೆ ಆಗ್ತಾ ಇದೆ ಇಲ್ಲಿ ಅಂತ ನಾವು ಹೇಳ್ಬೋದು ಅಲ್ವಾ. ವಾಸನೆಯಲ್ಲಿ ಬದಲಾವಣೆಯಾಗಬಹುದು ಅಥವಾ ಒಂದು ಹೊಸ ವಾಸನೆ ಹೊರಹೊಮ್ಮಬಹುದು. ಮುಂಚಿನ ವಾಸನೆಗಳಿರ್ತಲ್ಲ ರಾಸಾಯನಿಕ ಕ್ರಿಯೆಗಿಂತ ಮುಂಚೆ ಆ ವಸ್ತುಗಳ ವಾಸನೆ ಇರ್ತಲ್ಲ, ಅವುಗಳ ವಾಸನೆಯಲ್ಲಿ ಏನಾದ್ರು ಬದಲಾವಣೆ ಆಗ್ಬಹುದು. ಇನ್ ಕೆಲವು ಸತಿ ಹೊಸದೇ ಒಂದು ವಾಸನೆ ಉತ್ಪತ್ತಿ ಆಗ್ಬಹುದು. ಗೊತ್ತಾಗ್ತಿದ್ಯಾ ಅಂದ್ರೆ ಹೊಸ ವಾಸನೆ ಉತ್ಪತ್ತಿಯಾಗಿ ಹೊರಹೊಮ್ಮಬಹುದು. ಈ ರೀತಿ ರಾಸಾಯನಿಕ ಕ್ರಿಯೆಗಳಲ್ಲಿ ಇವೆಲ್ಲ ಸಾಧ್ಯ ಇದೆ. ಬೆಳಕು ಆಗಿರ್ಬೋದು, ಶಬ್ದ ಆಗಿರ್ಬೋದು, ಈ ರೀತಿ ವಾಸನೆ ಆಗಿರ್ಬೋದು, ಇವೆಲ್ಲ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ನಾವು ಹೇಳ್ತಾ ಇದೀವಿ ಅಲ್ವಾ. ಬಣ್ಣದಲ್ಲಿ ಬದಲಾವಣೆ ಆಗಬಹುದು. ನೋಡಿ ಮಕ್ಳು, ನೀವು ಆಗ್ಲೇ ಮಾಡಿದ್ರಿ ಅಲ್ವಾ, ನೀವು ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ಒಂದು ಏನ್ ಮಾಡಿದ್ರಿ, ಕಬ್ಬಿಣದ ತುಂಡು, ಒಂದು ಕಬ್ಬಿಣದ ಮೊಳೆ ಅಥವಾ ಒಂದು ಬ್ಲೇಡ್ ಅನ್ನು ಮುಳುಗಿಸಿದ್ರಿ. ಅವಾಗ ಬಣ್ಣ ಮುಂಚೆ ನೀಲಿ ಬಣ್ಣ ಇದ್ದಿದ್ದು ಹಸಿರು ಬಣ್ಣಕ್ಕೆ ತಿರುಗಿತು ಅಲ್ವಾ. ಈ ತರ ರಾಸಾಯನಿಕ ಕ್ರಿಯೆಗಳ ಕ್ಯಾಡ ಚಿತ್ರ ನೋಡಿ ಅಲ್ಲೂ ಗೊತ್ತಾಗುತ್ತೆ ನಿಮ್ಗೆ. ಆ ಪ್ರಣಾಳದಲ್ಲಿ ಯಾವುದೋ ಒಂದು ರಾಸಾಯನಿಕ ತಗೊಂಡಿದೀವಿ, ಅದಕ್ಕೆ ಇನ್ನೇನೋ ಒಂದು ಬೆರೆಸಿದಾಗ ಅದರಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಅಲ್ಲಿ ಕಾಣ್ತಾ ಇದೆಯಾ ಮಕ್ಕಳು, ಒಂಥರ ಕೆಂಪು ಬಣ್ಣ ನೋಡಿ ಇಲ್ಲಿ, ಅದೆಲ್ಲ ಕಡೆ ಅದು ಹಬ್ತಾ ಇದೆ ಅದು ಅಲ್ವಾ. ಈ ರೀತಿ ಬಣ್ಣದಲ್ಲಿ ಬದಲಾವಣೆ ಕೂಡ ಆಗುತ್ತೆ ಎಷ್ಟೋ ರಾಸಾಯನಿಕ ಕ್ರಿಯೆಗಳಲ್ಲಿ. ಅನಿಲ ಉತ್ಪತ್ತಿಯಾಗಬಹುದು. ಅಷ್ಟೇ ಅಲ್ಲ, ಆವಾಗಲೇ ನೋಡಿದೀವಲ್ಲ ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ಬೇರೆ ಬೇರೆ ರೀತಿಯ ಅನಿಲಗಳು ಉತ್ಪತ್ತಿ ಆಗುತ್ತೆ. ಈ ಕೆಳ ಚಿತ್ರದಲ್ಲಿ ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದೆ, CO2 ಅಂತ ಕೊಟ್ಟಿದೆ ಇಲ್ಲಿ. ಈ ರೀತಿಯ ಅನಿಲ ಉತ್ಪತ್ತಿ ಆಗುತ್ತೆ ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ. ಕೆಲವಿನಲ್ಲಿ ಬೇರೆ ಬೇರೆ ರೀತಿಯ ರಾಸಾಯನಿಕ ಅನಿಲಗಳು ಉತ್ಪತ್ತಿ ಆಗುತ್ತೆ. ಗೊತ್ತಾಯ್ತಾ? ಕೆಲವು ಉದಾಹರಣೆಗಳು ನಾವು ನೋಡೋಣ. ಇವುಗಳ ಬಗ್ಗೆ ನಾವು ಕೆಲವು ಉದಾಹರಣೆ ನೋಡೋಣ ಬನ್ನಿ. ಈಗ ತಿಳ್ಕೊಂಡು ರಾಸಾಯನಿಕ ಕ್ರಿಯೆಗಳಲ್ಲಿ ಯಾವ್ಯಾವ ರೀತಿ ಬೇರೆ ಬೇರೆ ಉತ್ಪನ್ನಗಳು ಅಲ್ಲಿ ಹೊರಹೊಮ್ಮತ್ತೆ ಅಂತ ತಿಳ್ಕೊಂಡಲ್ವ. ಈಗ ಅದ್ರ ಬಗ್ಗೆ ಕೆಲವು ಉದಾಹರಣೆಗಳು ನೋಡಂತೆ ಬನ್ನಿ. ಈಗ ಮೆಗ್ನೇಷಿಯಂನ ಉರಿಯುವಿಕೆ ಒಂದು ರಾಸಾಯನಿಕ ಬದಲಾವಣೆ ಎಂದು ನೀವು ನೋಡಿದಿರಿ. ಇದು ಗೊತ್ತಲ್ಲ ನಿಮಗೆ ಮಕ್ಕಳೇ, ಈ ಮೆಗ್ನೇಷಿಯಂ ತಂತಿ ನೋಡಿ ಎಲ್ಲಿ ಮಾಡ್ತಿದೆ, ಇಲ್ಲಿ ಆ ಮೋಮ್ಬತ್ತಿ ಹತ್ರ ಆ ಉರಿ ಜ್ವಾಲೆಗೆ ಆ ಮೆಗ್ನೇಷಿಯಂ ತಂತಿ ನಿಧಾನಕ್ಕೆ ತಂದು ಹಿಡಿದಾಗ ಏನಾಗ್ತಾ ಇದೆ, ಆ ತಂತಿ ಜೋರು ಜ್ವಾಲೆಯಿಂದ ಉರಿತಾ ಇದೆ. ಕಾಣ್ತಾ ಇದೆಯಾ ಮಕ್ಕಳು ನಿಮಗೆ ಎಷ್ಟು ಪ್ರಕಾಶಮಾನವಾದ ಬೆಳಕನ್ನು ಹೊರಹೊಮ್ಮತಾ ಇದೆ ಅಲ್ವಾ ಅದು ನೋಡಿ. ಆಮೇಲೆ ಏನಾಗುತ್ತೆ ನಮಗಲ್ಲಿ ಒಂದು ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಯಾವುದದು? ಆ ಪುಡಿ ಬೂದಿ. ಜ್ಞಾಪಕ ಇದೆ ನಿಮಗೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಅಂತನಿದ್ವಲ್ಲ, ಆ ರೀತಿಯ ಒಂದು ಪುಡಿ ಬೂದಿಯಲ್ಲಿ ಉತ್ಪತ್ತಿ ಆಗಿದೆ. ಕಾಣ್ತಾ ಇದೆ ಮಕ್ಕಳೇ, ಬಟ್ಟಲಲ್ಲಿ ಪುಡಿ ಬೂದಿ ಸೇರ್ಕೊಂಡಿರುತ್ತೆ. ನೋಡಿ ಮತ್ತೆ ಚಿತ್ರ ತೋರಿಸ್ತಾ ಇದೆ ನಿಮಗೆ, ಅರ್ಥ ಆಗ್ತಿದೆ ಅಲ್ವಾ? ಕಲ್ಲಿದ್ದಲು. ಕೆಳ ಚಿತ್ರ ನೋಡಿ ಮಕ್ಕಳೇ, ಈ ಕಲ್ಲಿದ್ದಲು ಇಲ್ಲೇನಾಗ್ತಿದೆ ಇಲ್ಲಿ, ಆಹಾ ಕಲ್ಲಿದ್ದಲು ಒಳ್ಳೆ ಕೆಂಪಗೆಲ್ಲ ಹೊತ್ಕೊಂಡು ಉರಿತಾ ಇದೆ ಅಲ್ವಾ. ನೋಡಿ ಕಲ್ಲಿದ್ದಲು ಎಷ್ಟು ಶಾಖ ಉತ್ಪತ್ತಿ ಮಾಡ್ತಾ ಇದೆ ಅಲ್ವಾ. ಇಲ್ಲೂ ಒಂದು ಉತ್ಪತ್ತಿ ಆಗ್ತಿದೆ, ಏನಿಲ್ಲಿ ಉಷ್ಣ, ಉಷ್ಣದ ಉತ್ಪತ್ತಿ ಆಗ್ತಾ ಇದೆ ಇಲ್ಲಿ. ಗೊತ್ತಾಗ್ತಿದೆ ಮಕ್ಕಳೇ, ನೋಡಿ ಕಲ್ಲಿದ್ದಲು ಒಳ್ಳೆ ಕೆಂಪಗೆ ಧಗ 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 ಅಂತಿದೆ ಅಲ್ವಾ. ಮರ ಇಲ್ಲಿ ನೋಡಿ ಮಕ್ಕಳೇ, ಮರನ ಇದಕ್ಕೆ ಬೆಂಕಿ ಹಚ್ಚಿದಾಗ ಹಿಂಗೆ ಹತ್ಕೊಂಡು ಉರಿತಾ ಇದೆ ಅಲ್ವಾ. ಕಾಣಿಸ್ತಾ ಇದೆ ಮಕ್ಕಳೇ ನಿಮಗೆ, ಈ ಮರ ಉರಿದ್ಮೇಲೆ ನಮ್ಗೆ ಏನು ಸಿಗುತ್ತೆ, ಇದ್ದಿಲು ಅಂತಂತೀವಲ್ಲ ಆ ರೀತಿ ಸಿಗುತ್ತೆ ನಮಗೆ. ಅಂದರೆ ಒಂದು ಹೊಸ ಉತ್ಪನ್ನ ಇಲ್ಲಿ ನಮಗೆ ಉತ್ಪತ್ತಿ ಆಗ್ತಾ ಇದೆ, ನಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು ಅಲ್ವಾ. ಅಥವಾ ಎಲೆಗಳ ಉರಿಯುವಿಕೆಯು ಒಂದು ರಾಸಾಯನಿಕ ಬದಲಾವಣೆ. ಈ ರೀತಿ ನೋಡಿ ಎಲೆಗಳನ್ನೆಲ್ಲ ಶೇಖರಿಸ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಿದ ಹೆಂಗೆ ಉರಿತಾ ಇದೆ ನೋಡಿ ಅದು. ಈ ರೀತಿ ಎಲೆಗಳ ಉರಿಯುವಿಕೆಯು ಒಂದು ರಾಸಾಯನಿಕ ಕ್ರಿಯೆ. ಯಾಕೆಂದರೆ ಅಲ್ಲೂ ಕೂಡ ನೀವು ಬೇರೆ ಬೇರೆ ರೀತಿಯ ಇದು ಉತ್ಪತ್ತಿ ಆಗುತ್ತೆ. ಒಂದು ನಿಮಗೆ ಈ ಥರ ಹೊಗೆ, ಅನಿಲಗಳು, ಉಷ್ಣ ಇವೆಲ್ಲ ಉತ್ಪತ್ತಿ ಆಗುತ್ತೆ. ಜೊತೆಗೆ ಒಂದು ಬೇರೆ ಹೊಸ ಪದಾರ್ಥವು ಸಿಗುತ್ತೆ ಇಲ್ಲಿ ಅಲ್ವಾ. ಹೀಗಾಗಿ ಇವೆಲ್ಲ ರಾಸಾಯನಿಕ ಕ್ರಿಯೆಗಳಿಗೆ ಉದಾಹರಣೆಗಳು ಅಂತ ನಾವು ಹೇಳ್ಬೋದು. ವಾಸ್ತವವಾಗಿ ಯಾವುದೇ ಪದಾರ್ಥದ ದಹನವು ರಾಸಾಯನಿಕ ಬದಲಾವಣೆ ಆಗಿರುತ್ತದೆ. ವಾಸ್ತವವಾಗಿ ಯಾವುದೇ ವಸ್ತುವಿಗೆ ನಾವು ಅದಕ್ಕೆ ಬೆಂಕಿ ಹಚ್ಚಿದ್ದಾಗ ಬೆಂಕಿ ತಗೊಂಡೋಗಿ ಅದಕ್ಕೆ ದಹನ ಮಾಡ್ತೀವಲ್ಲ, ಸುಡ್ತೀವಲ್ಲ, ಅವಾಗಲ್ಲಿ ಬದಲಾವಣೆ ಖಂಡಿತ ಆಗೇ ಆಗುತ್ತೆ. ಗೊತ್ತಾಗ್ತಿದೆ ಮಕ್ಕಳೇ, ಯಾವುದೇ ವಸ್ತುವಿಗೆ ನೀವು ಬೆಂಕಿಯನ್ನು ತಗಲಿಸಿದ್ರೆ ಆ ವಸ್ತುವಿನಲ್ಲಿ ರಾಸಾಯನಿಕ ಬದಲಾವಣೆ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಕೆಳ ಉದಾಹರಣೆ ನೋಡಿ ಏನು ಗೊತ್ತಾಗುತ್ತೆ ನಿಮಗದು. ನಿಮಗೆಲ್ಲ ಗೊತ್ತಿರುತ್ತೆ ದೀಪಾವಳಿ ಸಂದರ್ಭದಲ್ಲಿ ಹಚ್ಚಿದಲ್ಲಿ ಏನಿದು, ಪಟಾಕಿ ಅಲ್ವಾ. ಪಟಾಕಿಗೆ ನೀವು ಬೆಂಕಿನ ಹಚ್ಚಿದ್ರೆ ಏನಾಗುತ್ತೆ ಅದು, ಪಟಾಕಿ ಕೆಲವು ಸತಿ
ಜೋರಾಗಿ ಶಬ್ದ ಮಾಡುತ್ತೆ ಅಥವಾ ಕೆಲವು ಕಡೆ ಬೆಳಕನ್ನು ಹರಿಸುತ್ತೆ ಅಲ್ವಾ, ಹಾಗೆ ಅದು ಹೊಸ ಪದಾರ್ಥವಾಗಿ ಬದಲಾವಣೆ ಆಗುತ್ತೆ. ಇಲ್ಲೆಲ್ಲ ಬೆಳಕು ಶಬ್ದ ಉತ್ಪತ್ತಿ ಆಗುತ್ತೆ ಇದರಲ್ಲಿ ಅಲ್ವಾ ಮಕ್ಕಳೇ. ದಹನ ಕ್ರಿಯೆಯು ಯಾವಾಗಲೂ ಉಷ್ಣದ ಉತ್ಪತ್ತಿಯನ್ನು ಒಳಗೊಂಡಿರುತ್ತದೆ. ಈ ರೀತಿ ದಹನ ಮಾಡ್ತೀವಲ್ಲ ಅಂದ್ರೆ ಯಾವುದೇ ಒಂದು ವಸ್ತುಗೆ ನಾವು ಬೆಂಕಿ ಹಚ್ತೀವಲ್ಲ ಅದಕ್ಕೆ ದಹನ ಅಂತ ಅಂತೀವಿ. ಈ ದಹನ ಕ್ರಿಯೆಯಲ್ಲಿ ಯಾವಾಗಲೂ ಉಷ್ಣದ ಉತ್ಪತ್ತಿ ಆಗೇ ಆಗುತ್ತೆ, ಅಂದ್ರೆ ಉಷ್ಣ ಅಲ್ಲಿ ಬಿಡುಗಡೆ ಆಗೇ ಆಗುತ್ತೆ. ಕಾಣ್ತಾ ಇದೆ ಮಕ್ಕಳು ನೋಡಿ, ದಹನ ಆಗ್ತಿದ್ದಂಗೆ ಅಲ್ಲಿ ಹೀಟ್ ಅಂತ ಕೊಡಿ, ಹೀಟ್ ಅಂದ್ರೆ ಉಷ್ಣ, ಅಲ್ಲಿ ಉಷ್ಣ ಹೊರಡೆಗೆ ಬಿಡುಗಡೆ ಆಗ್ತಾನೆ ಇದೆ ಇದು ಅಲ್ವಾ. ಪಟಾಕಿಯ ಸ್ಫೋಟವೂ ಒಂದು ರಾಸಾಯನಿಕ ಬದಲಾವಣೆ. ನೋಡಿ ಮಕ್ಕಳೇ ಕೊಟ್ಟಿದೆ ಚಿತ್ರದಲ್ಲಿ ನೋಡಿಕೊಂಡ್ಬಿಡಿ, ಒಂದ್ ಸರ ಪಟಾಕಿ ಸರ ಅಲ್ವಾ ಮೇಲಿಂದ ಹಚ್ಕೊಂಡ್ ಬರ್ತಾ ಇದಾರೆ, ಹೆಂಗೆ ಪಟ 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 ಹೊಡ್ಕೊಂಡ್ ಬರ್ತಾ ಇದ್ದಾರೆ ಅಲ್ವಾ ಮಕ್ಕಳೇ. ಈ ಬದಲಾವಣೆ ಅಂದ್ರೆ ಪಟಾಕಿ ಬೆಂಕಿ ಹಚ್ಚಿದಾಗ ಬದಲಾವಣೆ ಆಗುತ್ತಲ್ಲ, ಅದು ಕೂಡ ಒಂದು ರಾಸಾಯನಿಕ ಬದಲಾವಣೆ. ಏನ್ ಬದಲಾವಣೆ ಆಗುತ್ತೆ, ನಿಮ್ ಪಟಾಕಿ ಮತ್ತೆ ಸಿಗುತ್ತಾ ನಿಮ್ಗೆ? ಸಿಗೋದಿಲ್ಲ. ಅದ್ರ ಬದಲು ನೀವು ಬೆಂಕಿ ಹಚ್ಚಿದಾಗ ಅದರಲ್ಲಿ ಕೆಲವು ಶಬ್ದ ಮಾಡುತ್ತೆ, ಕೆಲವು ಕಡೆ ಬೆಳಕು ಕೊಡುತ್ತೆ, ಈ ರೀತಿ ಬದಲಾವಣೆ ನಾವು ಕಾಣ್ತೀವಿ ಅಲ್ವಾ ಮಕ್ಕಳೇ. ಅಂತಹ ಸ್ಫೋಟವು ವಾತಾವರಣವನ್ನು ಮಾಲಿನ್ಯಗೊಳಿಸುವ ಅಹಿತಕರ ಅನಿಲಗಳು ಉಷ್ಣ, ಬೆಳಕು ಮತ್ತು ಶಬ್ದವನ್ನು ಉತ್ಪತ್ತಿ ಮಾಡುತ್ತವೆ ಎಂಬುದನ್ನು ನೀವು ತಿಳಿದಿರುವಿರಿ. ನೋಡಿ ಮಕ್ಕಳು, ಈ ರೀತಿ ನಾವು ಪಟಾಕಿ ಹಚ್ಚಿದಾಗ ಆ ಸ್ಫೋಟ ಆಗುತ್ತಲ್ಲ, ಅದನ್ನ ಏನಾಗುತ್ತೆ, ವಾತಾವರಣಕ್ಕೆ ಮಾಲಿನ್ಯಗೊಳಿಸುವ ಅಹಿತಕರ ಅನಿಲಗಳು ಬಿಡುಗಡೆ ಆಗುತ್ತೆ. ಅಲ್ಲಿ ಕಾಣ್ತಾ ಇದೆ ಚಿತ್ರದಲ್ಲಿ ನಿಮ್ಗೆ ಮಕ್ಕಳೇ, ಅಲ್ಲಿ ನೋಡಿ ಈ ತರ ಒಂದು ಪಟಾಕಿಗೆ ಬೆಂಕಿ ಸರಕ್ಕೆ ಬೆಂಕಿ ಹಚ್ಚಿದಾಗ ಅಲ್ಲಿ ಎಷ್ಟು ಅನಿಲ ಉತ್ಪತ್ತಿ ಆಗ್ತಾ ಇದೆ ಅಲ್ವಾ ಅಲ್ವಾ. ಆಮೇಲೆ ಉಷ್ಣ, ಬೆಳಕು ಮತ್ತು ಶಬ್ದ ಇದನ್ನೆಲ್ಲ ಉತ್ಪತ್ತಿ ಮಾಡುತ್ತೆ, ಇದಾಗಲೇ ತಿಳ್ಕೊಂಡಿದ್ದೀರಿ ನೀವು ಈ ರಾಸಾಯನಿಕ ಕ್ರಿಯೆಯಲ್ಲಿ. ಅಲ್ಲಿ ನೋಡಿದ್ರೆ ನೀವು ಮನುಷ್ಯ ಗೊತ್ತಾಗ್ತಿದೆ ನಿಮಗೆ, ಅಲ್ಲಿ ಕೆಲವರು ಕಿವಿ ಮುಚ್ಕೊಂಡಿದ್ದಾರೆ, ಯಾಕೆ ಅದು ಅಪಾರವಾದ ಶಬ್ದವನ್ನು ಮಾಡ್ತಾ ಇದೆ. ಇನ್ನು ಕೆಲವರು ಮೂಗುನೆಲ್ಲ ಮುಚ್ಕೊಂಡಿದ್ದಾರೆ, ಯಾಕೆ ಆ ಅಹಿತಕರ ಅನಿಲಗಳು ದೇಹದೊಳಗೆ ಸೇರಬಾರದು ಅಂತ ಮೂಗನ್ನು ಮುಚ್ಕೊಂಡಿದ್ದಾರೆ. ಈ ರೀತಿ ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತಿದೆ, ಪಟಾಕಿ ಹಚ್ಚಿದಾಗ ಅಹಿತಕರ ಅನಿಲಗಳು ಬಿಡುಗಡೆ ಆಗ್ತಾ ಇದೆ, ಶಬ್ದ ಅಂದರೆ ಜೋರ ಶಬ್ದ ಆಗುತ್ತೆ, ಉಷ್ಣ ಬಿಡುಗಡೆ ಆಗುತ್ತೆ, ಬೆಳಕು ಕೂಡ ಬಿಡುಗಡೆ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡಿ ಮಕ್ಕಳು, ಇನ್ನೊಂದು ಅದೇ ಥರ ಪಟಾಕಿ ಒಂದು ಮತಾಪ್ತರದೇನು ಹಚ್ಚಿದಾರೆ, ಅಲ್ಲಿ ಎಷ್ಟು ಪ್ರಕಾಶಮಾನವಾಗಿ ಅದು ಬೆಳಗ್ತಾ ಇದೆ ಅಲ್ವಾ. ಇಲ್ಲಿ ಕೂಡ ಬೆಳಕು ನಮ್ಗೆ ಇಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಜೊತೆಗೆ ಮೇಲ್ಗಡೆ ಅನಿಲ ಕೂಡ ಮೇಲ್ಗಡೆ ಬರ್ತಾ ಇದೆ. ಕಾಣ್ತಾ ಇದ್ದೀನಿ ಮಕ್ಕಳೇನುವೆ, ಈ ಅಹಿತಕರ ಅನಿಲ ಅದರಿಂದ ಹೊರ ಬರ್ತಾ ಇದೆ, ಉತ್ಪತ್ತಿ ಆಗ್ತಾ ಇದೆ ಇಲ್ಲಿ ಅಲ್ವಾ. ಆಗ ಇದು ಕೂಡ ಒಂದು ರಾಸಾಯನಿಕ ಬದಲಾವಣೆ ಅಂತ ನಾನು ಹೇಳ್ಬೋದು. ಈ ಕಾರಣಕ್ಕೆ ಪಟಾಕಿಗಳೊಂದಿಗೆ ಆಟವಾಡುವುದು ಬೇಡವೆಂದು ನಿಮಗೆ ತಿಳಿ ಹೇಳಲಾಗುತ್ತದೆ. ಈ ಕಾರಣದಿಂದಲೇ ನಿಮಗೆ ಅಂದರೆ ಪಟಾಕಿಗಳಿಂದ ಏನೇನಾಗುತ್ತೆ, ಎಷ್ಟೊಂದು ಹಾನಿಕಾರಕ ಅಲ್ವಾ, ಮಾಲಿನ್ಯವನ್ನು ಅಹಿತಕರ ಅನಿಲಗಳಿಂದ ತುಂಬಿಡುತ್ತದೆ, ಜೊತೆಗೆ ಶಬ್ದವನ್ನು ಬಿಡುಗಡೆ ಮಾಡುತ್ತೆ, ಉಷ್ಣವನ್ನು ಬಿಡುಗಡೆ ಮಾಡುತ್ತೆ, ಬೆಳಕನ್ನು ಬಿಡುಗಡೆ ಮಾಡುತ್ತೆ, ಇವೆಲ್ಲನೂ. ಹಾಗಾಗಿ ಪಟಾಕಿನ ಆದಷ್ಟು ಕಮ್ಮಿ ಬಳಸಿ, ಕಮ್ಮಿ ಹೊಡೀರಿ ಪಟಾಕಿನ ಅಂತ ನಾವು ಎಲ್ಲ ಕಡೆ ತಿಳಿ ಹೇಳುವುದು ಅಲ್ವಾ. ಕೆಳಗೆ ನೋಡಿ ಪಟಾಕಿ ಹಚ್ಚಿದಾಗ ಅಲ್ಲಿ ಏನೋ ಕಾಣ್ತಿದೆಯಾ ನಿಮಗೆ? ಏನು ಕಾಣದೇ ಇರೋಷ್ಟು ಅಲ್ಲಿ ಅನಿಲಗಳು ತುಂಬ್ಕೊಂಡ್ಬಿಟ್ಟಿದೆ ಅಲ್ವಾ, ಬಣ್ಣ ಬಣ್ಣದ ಅನಿಲಗಳು ತುಂಬ್ಕೊಂಡ್ಬಿಟ್ಟಿದೆ ಭರ್ತಿಯಾಗಿ ಅಲ್ವಾ ಮಕ್ಕಳೇ. ಆಹಾರವು ಹಳಸಿದಾಗ ಅದು ಅಹಿತಕರ ವಾಸನೆಯನ್ನು ಉಂಟು ಮಾಡುತ್ತದೆ. ಅಷ್ಟೆಲ್ಲ ಮಕ್ಕಳೇ, ನೀವು ಆಹಾರ ಹಳಸೋಗ್ಬಿಡುತ್ತಲ್ಲ ಅಂದ್ರೆ ಹಾಗೆ ಬಿಟ್ಬಿಟ್ರೆ ಆಹಾರ ಒಂದ್ ದಿನ ಅಥವಾ ಎರಡು ದಿನ ಆದ್ಮೇಲೆ ಕೆಟ್ಟೋಗುತ್ತಲ್ವಾ, ಅವಾಗ ಅದರಿಂದ ವಾಸನೆ ಬರಕ್ಕೆ ಶುರು ಆಗುತ್ತೆ ಅಲ್ವಾ. ಅದು ಒಂದು ಅಹಿತಕರ ವಾಸನೆ, ಇದು ಕೂಡ ಅಹಿತಕರ ವಾಸನೆ ಬಿಡುಗಡೆ ಮಾಡುತ್ತೆ. ಯಾಕೆ, ಆಹಾರ ಕೆಟ್ಟೋಗಿರುತ್ತಲ್ವಾ, ಅದು ಆ ಹಳಸಿದಾಗ ಆಹಾರ ಬದಲಾವಣೆ ಆಗಿದೆ, ಅಲ್ಲಿ ಒಂದು ಕೆಮಿಕಲ್ ಚೇಂಜ್ ಆಗಿದೆ ಅಂದ್ರೆ ರಾಸಾಯನಿಕ ಬದಲಾವಣೆ ಆಗಿದೆ. ಹಾಗಾಗಿ ಅದರಿಂದ ಒಂದು ಅಹಿತಕರ ವಾಸನೆ ಹೊರಹೊಮ್ಮತ್ತೆ. ಇದನ್ನು ರಾಸಾಯನಿಕ ಬದಲಾವಣೆ ಎಂದು ನಾವು ಕರೆಯೋಣವೆ. ಈ ಆಹಾರ ಹಳಸೋದು ರಾಸಾಯನಿಕ ಬದಲಾವಣೆ ಹೌದಾ? ಹೌದು, ಇದು ಒಂದು ರಾಸಾಯನಿಕ ಬದಲಾವಣೆ. ನೋಡಿ ಚಿತ್ರದಲ್ಲಿ ಅಲ್ಲಿ ಕೊಟ್ಟಿದೆಲ್ವಾ, ಬಲ್ಗಡೆ ಚಿತ್ರದಲ್ಲಿ ಏನೋ ಒಂದು ಪಾತ್ರೆ ಇಟ್ಟಿದ್ದಾರೆ, ಅದು ಹಳಸೋಗಿದೆ, ಹಾಗಾಗಿ ಅದನ್ನ ವಾಸನೆ ಬರ್ತಾ ಇದೆ. ಈ ಕಡೆ ಎಡಗಡೆ ನೋಡಿ, ಆ ಹುಡುಗಿ ತನ್ನ ಮೂಗನ್ನು ಮುಚ್ಕೊಂಡ್ಬಿಟ್ಟಿದ್ದಾಳೆ ಅಂದ್ರೆ ವಾಸನೆ ಅವಳಿಗೆ ತೊಗೊಳಕ್ ಆಗ್ತಿಲ್ಲ, ಸೇವಿಸಕ್ ಆಗ್ತಿಲ್ಲ, ಹಾಗಾಗಿ ಮೂಗು ಮುಚ್ಕೊಂಡಿದ್ದಾಳೆ. ಗೊತ್ತಾಗ್ತಿದ್ಯಾ ಮಕ್ಕಳೇ? ಸೇಬಿನ ಹೋಳನ್ನು ಕತ್ತರಿಸಿದ ತಕ್ಷಣ ತಿನ್ನದಿದ್ದರೆ ಅದು ಕಂದು ಬಣ್ಣ ಪಡೆಯುವುದನ್ನು ನೀವು ಗಮನಿಸಿರುವಿರಿ. ಇವೆಲ್ಲ ನೋಡಿರ್ತಾರೆ ಸೇಬಿನ ಹಣ್ಣು, ಅದನ್ನ ಕತ್ತರಿಸ್ಬಿಟ್ಟು ನೀವು ತಕ್ಷಣ ತಿಂದ್ರೆ ಅದು ಬಿಳಿ ಬಣ್ಣಕ್ಕೆ ಇರುತ್ತೆ ಒಳಭಾಗ ಎಲ್ಲ, ಆದ್ರೆ ನೀವು ಹಾಗೆ ಇಟ್ಬಿಟ್ರೆ ಕೆಳ ಚಿತ್ರ ನೋಡಿ ಗೊತ್ತಾಗುತ್ತೆ ನಿಮ್ಗೆ, ಮೊದಲು ಎಡಭಾಗದಲ್ಲಿ ಆಗ್ತಾನೆ ಕತ್ತರಿಸಿರೋ ಹಣ್ಣು ಬಿಳಿಯಾಗಿದೆ ಹೊರಡೆ ಎಲ್ಲ, ಆಮೇಲೆ ಹಾಗೆ ಸ್ವಲ್ಪ ಹೊತ್ತು ಬಿಟ್ರೆ ವಾತಾವರಣಕ್ಕೆ ಹಾಗೆ ಹೊರಡೆ ಬಿಟ್ರೆ ಅವಾಗ ಅದೇನಾಗ್ತದೆ, ಅದ್ರ ಮೇಲೆ ಎಲ್ಲ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ.
ಕಾಣ್ತಿದ್ಯಾ ಮಕ್ಕಳೇ ನಿಮಗೆ, ಈ ರೀತಿ ನಾವು ಸೇಬಿನ ಹೋಳನ್ನು ತಕ್ಷಣ ತಿಂದಿದ್ರೆ ಅದು ಕಂದು ಬಣ್ಣ ಪಡೆಯುತ್ತೆ ಅಂತಲೇ ಹೇಳ್ಬೋದು. ಇದು ರಾಸಾಯನಿಕ ಬದಲಾವಣೆನಾ ಅಥವಾ ಭೌತಿಕ ಬದಲಾವಣೆನಾ ಇದು ಹೇಳಿ ನೋಡಂತೆ. ಬಣ್ಣದಲ್ಲಿನ ಈ ಬದಲಾವಣೆಯನ್ನು ನೀವು ನೋಡಿಲ್ಲದಿದ್ದರೆ ಒಂದು ತಾಜಾ ಸೇಬನ್ನು ಕತ್ತರಿಸಿ ಹೋಳನ್ನು ಸ್ವಲ್ಪ ಕಾಲ ಹಾಗೆ ಇಡಿ. ನೀವು ಇದನ್ನು ಯಾವತ್ತು ನೋಡಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಅಂತಂದರೆ, ನೀವು ಇದನ್ನು ಮನೆಗಳಲ್ಲೇ ಮಾಡ್ಬೋದು. ನೀವೊಂದು ತಾಜಾ ಸೇಬಿನ ಹೋಳು ತೊಗೊಂಡ್ಬಿಟ್ಟು ಆ ಹೋಳನ್ನು ಕತ್ತರಿಸಿದಾಗ ನಿಮ್ಗೆ ಯಾವ ರೀತಿ ಬಣ್ಣ ಇದೆ ಅದನ್ನು ಹಾಗೆ ವಾತಾವರಣಕ್ಕೆ ಇಟ್ಟಾಗ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ, ಒಂದು ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಅದು ಯಾವ ಬಣ್ಣಕ್ಕೆ ತಿರುಗಿರುತ್ತೆ ಅದನ್ನು ನೀವು ನೋಡ್ಬೋದು. ಗೊತ್ತಾಯ್ತಾ ಮಕ್ಕಳೇ, ತರಕಾರಿ ಚಿತ್ರಗಳು ನೋಡಿ ಗೊತ್ತಾಗ್ತಿದೆ, ಸೇಬಿನನ್ನು ಹೆಚ್ಚುತ್ತಾ ಇದ್ದಾರೆ. ಆಮೇಲೆ ಮೊದಲು ಹಂಗೆ ಇರುತ್ತೆ, ಅದು ಬಿಳಿ ಬಣ್ಣದಿರುತ್ತೆ, ಸ್ವಲ್ಪ ಹೊತ್ತಿನ ನಂತರ ಆ ಥರ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಅದು, ಅಲ್ವಾ? ಇದೇ ಚಟುವಟಿಕೆಯನ್ನು ಆಲೂಗಡ್ಡೆ ಕೆಡೆ ಚಿತ್ರದೊಳಗೆ ಮಕ್ಕಳೇ, ಆಲೂಗಡ್ಡೆನ ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಚುತ್ತಾ ಇದ್ದಾರೆ ಅಲ್ಲಿ ಮೇಲ್ಗಡೆ. ನೋಡಿ ಆ ಕೆಡೆ, ನೋಡಿ ಈ ಥರ ಹೆಚ್ಚಲಾಗಿದೆ. ಆ ಹೆಚ್ಚಿರುವಂಥ ಆಲೂಗಡ್ಡೆ ನೀವು ಹಾಗೆ ಬಿಟ್ಟರೆ ಸ್ವಲ್ಪ ಹೊತ್ತು ಬಳಿಕ, ಅಂದರೆ ಸ್ವಲ್ಪ ಸಮಯದ ಬಳಿಕ ಏನಾಗುತ್ತೆ, ಅದು ಆ ರೀತಿ ಕಂದು ಬಣ್ಣಕ್ಕೆ ತಿರುಗುತ್ತೆ. ಬಿಳಿ ಬಣ್ಣದಿಂದ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ. ಕಾಣ್ತಾ ಇದೆಯಾ ಮಕ್ಕಳೇ ನಿಮ್ಗೆ ಇಲ್ಲಿ? ಅಥವಾ ಬದನೆಕಾಯಿ ಹೋಳುಗಳೊಂದಿಗೂ ಪುನರಾವರ್ತಿಸಿ. ನೀವು ಈ ಥರ ಸೇಬಿನ ಹಣ್ಣಾಗಿರ್ಬೋದು, ಆಲೂಗಡ್ಡೆಲಿ ಮಾಡ್ಬೋದು, ಅದೆರಡೂ ಆಗಲಿಲ್ಲ ಅಂತಂದರೆ ಬದನೆಕಾಯಿ. ಕಾಣ್ತಾ ಚಿತ್ರ ಮಕ್ಕಳೇ, ನೋಡಿ ಬದನೆಕಾಯಿ ಈ ಥರ ಹೋಳುಗಳಾಗಿ ಹೆಚ್ಚಿಬಿಟ್ಟು ನೀವು ಅದನ್ನು ಹಾಗೆ ಸ್ವಲ್ಪ ಹೊತ್ತು ಬಿಡಿ ಅದನ್ನು. ಗೊತ್ತಾಯ್ತಾ? ಅವಾಗ ಏನು ಬದಲಾವಣೆ ಕಾಣ್ತೀರಾ? ಇಲ್ಲೂ ಕೂಡ ಬದನೆಕಾಯಿ ಒಳಗಡೆ ತಿರುಳಲ್ಲಿ ಬಿಳಿ ಬಣ್ಣ ಇರುತ್ತಲ್ಲ, ಅದು ಕೂಡ ಒಂಥರ ಕಂದು ಬಣ್ಣಕ್ಕೆ ಅದು ಮಾರ್ಪಾಡಾಗುತ್ತೆ, ಬದಲಾವಣೆ ಆಗುತ್ತೆ, ಅಲ್ವಾ? ನೋಡಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಎಡಭಾಗದಲ್ಲಿ ಹೋಳುಗಳನ್ನು ಹೆಚ್ಚಲಾಗಿದೆ, ಬಲಭಾಗದಲ್ಲಿ ಹೆಚ್ಚಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಕಾಲ ಹಾಗೆ ಬಿಟ್ಟಾಗ ಅದೆಲ್ಲ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಇಲ್ಲಿ ಬದನೆಕಾಯಿ ಹೋಳುಗಳು. ಈ ಸಂದರ್ಭಗಳಲ್ಲಿ ಬಣ್ಣದಲ್ಲಿನ ಬದಲಾವಣೆಯು ಹೊಸ ಪದಾರ್ಥಗಳ ಉತ್ಪತ್ತಿಯಿಂದ ಉಂಟಾಗುತ್ತದೆ. ನೋಡಿ ಮಕ್ಕಳಿಗೆ, ಎಲ್ಲದರಲ್ಲೂ ಬಣ್ಣ ಯಾಕೆ ಬದಲಾಯಿತು? ಬಣ್ಣ ಬದಲಾಗೋದಕ್ಕೆ ಕಾರಣ ಅಲ್ಲಿ ಒಂದು ಹೊಸ ಪದಾರ್ಥ ಉತ್ಪತ್ತಿಯಾಗಿದೆ. ಅಂದರೆ ಆ ಪದಾರ್ಥದ ಮೇಲೆ ನೀವು ಹೊರಗಡೆ ಇಟ್ಟಾಗ ಅದನ್ನು ಯಾವುದೋ ಒಂದು ವಾತಾವರಣದಲ್ಲಿ ಇರುವಂಥ ಯಾವುದೋ ಒಂದು ಅನಿಲ ಅದ್ರ ಮೇಲೆ ಒಂದು ಕ್ರಿಯೆಯನ್ನು ನಡೆಸಿ ಹೊಸ ಪದಾರ್ಥ ಉತ್ಪತ್ತಿಯಾಗ್ತಿದೆ. ಈ ಬದಲಾವಣೆಗಳು ರಾಸಾಯನಿಕ ಬದಲಾವಣೆಗಳಲ್ಲವೇ? ಹೌದು, ಇವೆಲ್ಲ ರಾಸಾಯನಿಕ ಬದಲಾವಣೆಗಳು, ಇವೆಲ್ಲ ಭೌತಿಕ ಬದಲಾವಣೆಗಳಲ್ಲ. ನಾವಿಲ್ಲಿ ಬಣ್ಣ ಬದಲಾಗ್ತಿದೆ ಅಂತ ಅನ್ಕೊಂಡ ತಕ್ಷಣ ಭೌತಿಕ ಅಂತ ಅನ್ಕೋಬೇಡಿ. ಇಲ್ಲಿ ಬಣ್ಣ ಬದಲಾವಣೆ ಜೊತೆಗೆ ಹೊಸ ಪದಾರ್ಥಗಳ ಉತ್ಪನ್ನ ಕೂಡ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಇದು ಒಂದು ರಾಸಾಯನಿಕ ಬದಲಾವಣೆ. ಗೊತ್ತಾಗ್ತಿದೆ ಮಕ್ಕಳೇ? ಅಧ್ಯಾಯ 5 ನೀವು ಆಮ್ಲವನ್ನು ಪ್ರತ್ಯಾಮ್ಲದೊಂದಿಗೆ ತಟಸ್ಥಗೊಳಿಸಿದಿರಿ. ಜ್ಞಾಪಕ ಇದೆಯಾ ಮಕ್ಕಳೇ, ಹಿಂದಿನ ಅಧ್ಯಾಯದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡನ್ನೂ ನಾವು ಬೆರೆಸಿದ್ವಿ ಒಂದಕ್ಕೊಂದು. ಅವಾಗ ಏನಾಗ್ತಿತ್ತು, ಆಮ್ಲ ಹೋಗ್ಬಿಟ್ಟು ಆ ಪ್ರತ್ಯಾಮ್ಲೀಯ ಗುಣಗಳನ್ನು ತಟಸ್ಥ ಮಾಡ್ತಿತ್ತು, ಅದೇ ರೀತಿ ಪ್ರತ್ಯಾಮ್ಲ ಆಮ್ಲೀಯ ಗುಣಗಳನ್ನು ತಟಸ್ಥ ಮಾಡ್ತಾ ಇತ್ತು. ತಟಸ್ಥೀಕರಣವು ಒಂದು ರಾಸಾಯನಿಕ ಬದಲಾವಣೆಯೇ? ಈ ರೀತಿ ತಟಸ್ಥೀಕರಣ ಮಾಡ್ತೀವಲ್ಲ, ಇದು ಒಂದು ರಾಸಾಯನಿಕ ಬದಲಾವಣೆನೋ ಭೌತಿಕ ಬದಲಾವಣೆನೋ ಮಕ್ಕಳೇ ಹೇಳಿ ನೋಡಂತೆ. ಇದು ಒಂದು ರಾಸಾಯನಿಕ ಬದಲಾವಣೆ ಅಲ್ವಾ? ಯಾವುದೇ ತಟಸ್ಥೀಕರಣದಲ್ಲಿ ಮುಕ್ಕಾಲು ಭಾಗ ಒಂದು ನಮಗೆ ಲವಣ ಸಿಗುತ್ತೆ, ಅವುಗಳ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತೆ ಇದರಲ್ಲಿ. ಹಾಗಾಗಿ ನಮಗೆ ಹೊಸ ವಸ್ತು ಇಲ್ಲಿ ಉತ್ಪತ್ತಿಯಾಗ್ತಿದೆ. ಹಾಗಾಗಿ ಇದು ಒಂದು ರಾಸಾಯನಿಕ ಕ್ರಿಯೆ, ತಟಸ್ಥೀಕರಣವು ಒಂದು ರಾಸಾಯನಿಕ ಕ್ರಿಯೆ ಅಂತ ಹೇಳ್ಬೋದು ಅಲ್ವಾ? ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.